ಸುಮಾರು 2 ವರ್ಷದ ವಯಸ್ಸುಳ್ಳ ಚಿರತೆಯೊಂದು ರಾತ್ರಿ ವೇಳೆ ಅರಣ್ಯದೊಳಗಿಂದ ಮತ್ತೊಂದು ಕಡೆ ದಾಟಲು ಹೈವೇ ದಾಟಿತ್ತು. ಆದರೆ ಅದಕ್ಕೆ ಅಲ್ಲಿಯೇ ಮೃತ್ಯು ಕಾದಿತ್ತು ಅನ್ನೋದು ಗೊತ್ತಿರಲಿಲ್ಲ. ಚಿಕ್ಕಬಳ್ಳಾಪುರ ಬಾಗೇಪಲ್ಲಿಗೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 44ರ ನಿರ್ಮಾಣ ಹಂತದಲ್ಲಿರುವ ಮೆಡಿಕಲ್ ಕಾಲೇಜು ಬಳಿ ಚಿರತೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ಬಳಿ ಇರುವ ಮೆಡಿಕಲ್ ಕಾಲೇಜು ಬಳಿ ರಾತ್ರಿ ವೇಳೆ ಅಪಘಾತದಲ್ಲಿ ಸತ್ತಿರುವ ಚಿರತೆಯನ್ನು ಬೆಳಿಗ್ಗೆ ಕಂಡ ಜನ ಪ್ರಾರಂಭದಲ್ಲಿ ಹತ್ತಿರ ಹೋಗಲು ಹೆದರಿದರೂ ನಂತರ ಮೃತ ಚಿರತೆಯನ್ನ ಬಳಿ ನಿಂತು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದರು. ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಲ್ಲಿ ನಡೆದಿರುವ ಈ ಘಟನೆಯನ್ನ ಅರಣ್ಯಾಧಿಕಾರಿಗಳು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅರುಣ್ ಕುಮಾರ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.